ಒಂದು ಕಥೆ ಹೇಳಬೇಕು. ಯಾಕೆ ಹೇಳಬೇಕು ಗೊತ್ತಿಲ್ಲ. ನಿಮಗೆಲ್ಲ ಕೇಳಬೇಕು ಅನ್ನಿಸಿದ್ದರಿಂದಲೇ ಹೇಳುತ್ತಿದ್ದೇವೆ. ಕಥೆಯನ್ನು ಇಲ್ಲಿಂದಲೇ ಆರಂಭಿಸಲಿಕ್ಕೆ ಕಾರಣ, ಅದು ಎಲ್ಲಿಂದಲೂ ಆರಂಭಿಸಬಹುದು ಎನ್ನುವುದೇ. ಪ್ರಕಟಿಸೋಣ.
ಆ ಗಳಿಗೆಯಲ್ಲಿ ಏನು ಹೇಳಬೇಕೆನ್ನುವುದು ತಿಳಿಯದೆ ಹಾಗೆ ಹೇಳಿರಬೇಕು. ಜಾನಕಿ ಮತ್ತೆ ಮಾತನಾಡಲಿಲ್ಲ. ಕ್ಷೀಣವಾಗಿ ಆದರೂ ತುಂಬಾ ಸುಂದರವಾಗಿ ಅದೇ ಅವಳ ಕೊನೆಯ ಮಾತಾಗಿತ್ತು. ಕೊನೆಯ ನಗುವಾಗಿತ್ತು ಎಂಬುದು ಗೊತ್ತಾಗಿದ್ದು ಮುಂದೆ ಲಕ್ಷ್ಯಕ್ಕೆ ಬಂದದ್ದು ಬಹಳ ದಿನಗಳ ನಂತರ ಕತೆ ಬರೆಯಲು ಕೂತ ನಂತರವೇ. ಈ ಅಂತ ತೀರಾ ಅನಿರೀಕ್ಷಿತವಾಗುತ್ತಿರಬೇಕು. ಮುಗ್ಧ ನಿಶ್ಚಿಂತ ಮೋರೆಯ ಮೇಲೆ ಬಿಳಿಯ ಬಟ್ಟೆಯ ಬುಸು ಕೆಳೆಯುವಾಗ ಸಾವಿನ ಅನುಭವವಿದ್ದ ಕಣ್ಣುಗಳಲ್ಲಿ ಕೂಡ ನೀರು ಕಲೆದಿತ್ತು. ಹಾಗೂ ಅವಳ ಜೊತೆಗಾರರಂತೂ ಎಲ್ಲ ಸಂಕೋಚವನ್ನು ಬಿಟ್ಟುಕೊಂಡು ಅತ್ತಿದ್ದರು. ಹದಿಮೂರು ವರ್ಷ ನನ್ನ ಬದುಕಿನ ಅನ್ಯೋನ್ಯ ಅಂಗವಾಗಿದ್ದ ಜಾನಕಿ ಇವರೊಡನೆಯ ಹದಿಮೂರೇ ದಿನಗಳಲ್ಲಿ ಇವರೆಲ್ಲರಿಗೂ ಹತ್ತಿರದವಳಾಗಿ ಹೋಗಿದ್ದಳು. ಎಲ್ಲದರ ಪ್ರಸ್ತುತತೆಯನ್ನೇ ಪ್ರಶ್ನಿಸಿ ಬಿಡುವ ಪ್ರಶ್ನಾರ್ಥಕ ಚಿಹ್ನೆಯ ಆಕಾರದಲ್ಲಿ ಹೊದಿಕೆ ಹೊತ್ತ ದೇಹದ ಬಳಿ ನನ್ನನ್ನು ಬಿಟ್ಟು ರೂಮನ್ನು ಬಿಡುವಾಗ ಕಣ್ಣಲ್ಲಿ ಕಲೆದ ನೀರನ್ನು ತೋರಿಸುವ ಮನಸ್ಸಿಲ್ಲದವರ ಹಾಗೆ ಡಾಕ್ಟರ್ ಆನಂದ್ ನನ್ನ ಬೆನ್ನ ಹಿಂದಿದ್ದ ಹೆಗಲ ಮೇಲೆ ಕೈಯಿಟ್ಟು ಹೊರಟು ಹೋಗಿದ್ದರು. ನನ್ನ ಜಾನಕಿಯ ಬಗ್ಗೆ ಕತೆ ಹೇಳಲು ಹೊರಟಿಲ್ಲ. ನೀವು ಮೆಚ್ಚಲು ಕಲಿತುಕೊಂಡ ಕಥೆಯಲ್ಲಿ ಜಾನಕಿಗೆ ಅವಳ ಸಾವಿಗೆ ಅದನ್ನು ಎದುರಿಸುವುದರಲ್ಲಿ ಅವಳು ವ್ಯಕ್ತಪಡಿಸಿದ ಧೈರ್ಯಕ್ಕೆ ಸ್ಥಾನವಿಲ್ಲ ಎನ್ನುವುದನ್ನು ನಾನು ಬಲ್ಲೆ. ಯಾಕೆಂದರೆ ಈ ಸಾವಿಗೆ ಈ ದುಃಖಕ್ಕೆ ಯಾವ ಸಾಮಾಜಿಕ ಮಹತ್ವವೂ ಇಲ್ಲ. ಯಾವ ಸಾಮಾಜಿಕ ಮಹತ್ವವೂ ಇಲ್ಲ ಎಂದು ನಮಗೆಲ್ಲ ಹೇಳಿಕೊಟ್ಟು ಜಾಣರನ್ನಾಗಿ ಮಾಡಿದ ನಮ್ಮ ಜಾಣರನ್ನೂ ನಾನು ಮರೆತಿಲ್ಲ. ಪ್ರಸ್ತುತದ ಹಂಗು ತೊರೆಯದೇ ಬರೆಯಬೇಕು ಎನ್ನುವ ಅವರ ವೀರಾವೇಶದ ವಾಣಿ ನನ್ನ ಕಿವಿಗಳಲ್ಲಿ ಇನ್ನೂ ಮೊಳಗುತ್ತಿರುವಾಗ ಒಬ್ಬ ಮುಗ್ಧ ಜಾನಕಿಯ ನಿಷ್ಪಾಪ ಸಾವಿನ ಬಗ್ಗೆ ಬರೆಯುವ ಬೇಜವಾಬ್ದಾರಿಗೆ ಯಾಕೆ ಕೈ ಹಾಕಿಯೇನು? ಆದರೂ ಅವಳನ್ನು ನೀವು ಕಂಡಿದ್ದರೆ ವಸಂತ ಋತುವಿನಲ್ಲಿ ಕೆಂಪು ಚಿಗುರೆಳೆ ಬಿಡುವ ಮಾವಿನ ಸಂತ ಉತ್ಸಾಹವನ್ನು, ಬಿಸಿಲಲ್ಲಿ ನೊರೆ ಮಿಂಚಿಸುತ್ತಾ ತೆರೆಯ ಬಿಸಿ ಕುಣಿದಾಡುವ ಸಾಗರದ ಉನ್ಮತ್ತ ಉತ್ಸಾಹವನ್ನು, ಸದ್ದಿಲ್ಲದೆ ಹೊಟ್ಟೆಯೊಳಗಿನ ಸಂತೋಷವನ್ನು ಹೂವಾಗಿಸುವ ಗುಲಾಬಿಯ ಲವ ಲವಿಕೆಯನ್ನು ನೆನಪಿಗೆ ತರುವ ಜಾನಕಿಯನ್ನ ನೀವೂ ಭೇಟಿಯಾಗಿದ್ದರೆ, ಡಾಕ್ಟರ್ಗಳಿಗೆ ಅವಳು ಕೇಳಿದ ಪ್ರಶ್ನೆಗಳನ್ನು ನೀವು ಕೇಳಿದ್ದರೆ ಬಲ್ಲೆ, ಜಾಣರು ಒದಗಿಸಿದ ಯಾದಿಯಲ್ಲಿ ಇವ ಅವುಗಳ ಉಲ್ಲೇಖವೇ ಇಲ್ಲ. ನಮ್ಮೆಲ್ಲರ ಮನಸ್ಸಿನಲ್ಲಿ ದೊಡ್ಡ ದೊಡ್ಡ ಪ್ರಶ್ನೆಗಳನ್ನು ಉರಿಯಲು ಹಚ್ಚಿದವರ ಮೂಲೆಗಳ ಮೇಲಿನ ಆತಂಕಕ್ಕೆ ಕಾರಣವಾದ ವಜ್ರಭಾರದ ತಾತ್ವಿಕ ಬೌದ್ಧಿಕ ಸಾಮಾಜಿಕ ಕಳಕಳಿಗಳ ಪರಿಚಯವಿದ್ದ ನಾನು ಜಾನಕಿ ಸಾಯುವ ಗಳಿಗೆಯಲ್ಲೂ ಬದುಕಿನ ಬಗ್ಗೆ ಸಾವಿನ ಬಗ್ಗೆ ಡಾಕ್ಟರರಿಗೆ ಕೇಳಿದ ಪ್ರಶ್ನೆಗಳ ಪ್ರಸ್ತಾಪ ಏಕೆ ಮಾಡಿದೆ?
ಆಕೆ ಈ ಭಯಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡೇ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಜಾಣರು ನಮಗೆಲ್ಲ ಒದಗಿಸಿದ ವಿಷಯ ಸೂಚಿಯನ್ನು ಕಣ್ಣ ಮುಂದೆ ಇಟ್ಟುಕೊಂಡೇ ಕತೆ ಬರೆಯಲು ಆರಂಭಿಸಿದೆ. ನನಗೆ ಅರಿವಾಗುವ ಮೊದಲೇ ಜಾನಕಿ ಇಲ್ಲಿಯದೇ ಜೋಪಡ ಪಟ್ಟಿಯೊಂದರಲ್ಲಿ ವಾಸಿಸುವ ಹುಡುಗಿಯಾಗುತ್ತದೆ. ಜೋಪಡ ಪಟ್ಟಿಗಳ ವರ್ಣನೆಯಿಂದ ಕಥೆ ಆರಂಭವಾಗುತ್ತಾ ನೇರವಾಗಿ ಪ್ರಸ್ತುತದೊಡನೆ ಗುದುಮರಿಕೆ ಹಾಕುತ್ತಿದೆ ಎನ್ನುವ ಸಮಾಧಾನ ಕೊಡುತ್ತಿರುವ ಗಳಿಗೆಯಲ್ಲೇ ಬರೆಯುತ್ತಿದ್ದ ಕೈ ತಂತಾನೆ ನಿಂತು ದಿನವೂ ಆಫೀಸಿಗೆ ಹೋಗುವಾಗ ಬರುವಾಗ ಕಣ್ಣ ಪಟಲದ ಮೇಲೆ ಮೂಡಿ ಮೂಡಿ ಮಾಯವಾಗುತ್ತಿದ್ದ ನಿತ್ಯ ಪರಿಚಯದ ಈ ಪರಿಸರ ವಿಶೇಷ ಅತ್ಯಂತ ಕಾವ್ಯಾತ್ಮಕವಾದ ಗದ್ಯದಲ್ಲಿ ಮೂಡಿ ಬಂದು ತನ್ನೆಲ್ಲ ದುರಂತವನ್ನು ತೆರೆದು ತೋರಿಸುತ್ತಾ ನಿಂತು ಬಿಟ್ಟಾಗಲೇ ನಾನು ತೊಡಗಿಸಿಕೊಂಡ ಉದ್ಯೋಗದ ಅರ್ಥವಾಯಿತು ಎನ್ನುವಂತೆ ಈವರೆಗೂ ಕೇಳಿಕೊಂಡಿರದ ಪ್ರಶ್ನೆ ದುತ್ತೆಂದು ಎದುರಾಯಿತು. ಇದೆಲ್ಲದರಿಂದ ನಾನು ಸಾಧಿಸಲು ಹೊರಟದ್ದೇನು? ಎರಡು ರಾತ್ರಿ ಸತತವಾಗಿ ಕೂತು ಬರೆದ ಈ ಕೃತಿ ಈ ಜೋಪಡಪಟ್ಟಿಗಳಿಗೆ ಏನೂ ಮಾಡಲಾರದ್ದೆಂದು ಗೊತ್ತಿದ್ದು ಇಂತಹ ದುರಂತ ಅವಸ್ಥೆಯನ್ನೂ ಕೂಡ ಒಂದು ಕಲಾಕೃತಿಯ ಕಚ್ಚಾ ಮಾಲನ್ನಾಗಿ ಉಪಯೋಗಿಸಿ ಏನು ಮಾಡುತ್ತಿದ್ದೇನೆ? ದೊಡ್ಡ ಪತ್ರಿಕೆಯೊಂದರಲ್ಲಿ ಅದರ ಪ್ರಕಟಣೆ ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ ಮುದ್ರಿಸಿದ್ದ ನನ್ನ ಹೆಸರಿನೊಂದಿಗೆ, ಆಮೇಲೆ ಕನ್ನಡ ಸಾಹಿತ್ಯದಲ್ಲಿ ದೊಡ್ಡ ಕ್ರಾಂತಿ ಮಾಡಿದ ಮಾನದ ಸ್ಥಾನ, ಕಥಾ ಸಾಹಿತ್ಯಕ್ಕೆ ಈವರೆಗೂ ಬಂದಿರದ ವಸ್ತುವನ್ನ ತಂದದರ ಬಗ್ಗೆ, ಅದನ್ನು ಕಣ್ಣಿಗೆ ಕಟ್ಟುವಂತೆ ಹಿಡಿಯುವಷ್ಟು ಪಾರದರ್ಶಕವಾದ ಸ್ಫಟಿಕದಷ್ಟು ಸ್ವಚ್ಛವಾದ ಹೊಸ ನೆಲೆಗಟ್ಟಿನ ಸಾಧನೆಯ ಬಗ್ಗೆ ಇಂಥದ್ದರ ದಾರಿ ಕಾಯುತ್ತ ಕುಳಿತ ನಮ್ಮ ಜಾಣರ ಪ್ರಶಂಸೆ ಸಾವು ಬದುಕುಗಳ ಬಗೆಗಿನ ಮೂಲಭೂತವಾದ ಪ್ರಶ್ನೆಗಳಿಗೆ ಮಹತ್ವ ಇಲ್ಲವಾಗಲಿದೆ. ಸೃಷ್ಟಿ ಕಾರ್ಯಕ್ಕೆ ಸಂಬಂಧಪಟ್ಟ ಈ ಪ್ರಶ್ನೆಗಳೇನು ಮಹಾ ಎಂದುಕೊಂಡಾಗ ನನ್ನ ವಿಚಾರದಿಂದ ನನಗೆ ಮುಜುಗರವಾಯಿತು. ಜಾನಕಿಯ ಕೊನೆಯ ಬಯಕೆಯನ್ನು ಪೂರೈಸಲು ಬರೆಯುವ ಕಥೆಗೆ ಇಷ್ಟೊಂದು ಆತ್ಮಸಮರ್ಪಣೆ ಆಗಬರಬೇಕು. ಕೊನೆಗೂ ಕತೆ ಬರೆಯುತ್ತಿದ್ದು ಜಾನಕಿಯ ಸಮಾಧಾನಕ್ಕೆ ತಾನೇ. ಕತೆ ಬರೆದು ಮುಗಿಸುವ ತನಕವೂ ಇನ್ನೆಂತಹ ವಿಚಾರವೂ ಬೇಡ. ಕಣ್ಣ ಮುಂದೆ ನಿಂತವಳು ಚಿಂದಿಯಾದ ಕಿರಗಡೆ ಹುಟ್ಟ ಪುಟ್ಟ ಹುಡುಗಿ, ತಿಂಗಳುಗಟ್ಟಲೆ ಸ್ನಾನ ಕಂಡಿರದ ಕೂದಲು ಅಲ್ಲಲ್ಲಿ ಜಡಗಟ್ಟೆಯೂ ಕೆದರಿಕೊಂಡಿತ್ತು. ಸತ್ತಿನ ಹಾಗೆ ತಕ ತಕನೆ ಹೊಡೆಯುತ್ತಿದ್ದ ಮೋರೆಗೆ ಕಪ್ಪು ಮುಟ್ಟಿಕೊಂಡಿತ್ತು. ಎವೆಯಿಕ್ಕದೆ ನಿಮ್ಮನ್ನೇ ನೋಡುತ್ತಿದ್ದ ಕಣ್ಣುಗಳಲ್ಲಿ ಮಾತ್ರ ಎಲ್ಲಿಲ್ಲದ ಹೊಳಪು. ಈ ಲೋಕಕ್ಕೆ ಸಂಬಂಧಪಟ್ಟದ್ದೇ ಅಲ್ಲ ಎನ್ನುವಂತಹ ಪ್ರಶ್ನಾರ್ಥಕ ದೃಷ್ಟಿ, ಚಂಗು ಹಿಡಿದ ತಗಡು, ತೂತು ಬಿದ್ದ ಚಾಪೆ, ರಟ್ಟು ಮೊದಲಾದ ಆಯಾ ಆಕಾರಗಳಿಲ್ಲದ ವಸ್ತುಗಳಿಂದ ಕಟ್ಟಿದ ಒಂದು ಹರಕು ಮುರುಕು ಗುಡಿಸಿಲಿನ ಎದುರು ಒಬ್ಬಳೇ ನಿಂತಿದ್ದಳು. ಸೂರ್ಯ ಎಂದೋ ಮುಳುಗಿ ಕತ್ತಲೆ ಗವಿಯ ಹತ್ತಿತ್ತು. ಹೈವೇದ ಎರಡೂ ಸೀಡುಗಳಲ್ಲೂ ವಾಹನಗಳು ಅವ್ಯಾಹತವಾಗಿ ಸಾಲು ಕಟ್ಟಿ ಓಡಾಡುತ್ತಿದ್ದವು. ಕೂಟಸ್ಥಾನದಲ್ಲಿಯ ಟ್ರಾಫಿಕ್ ಸಿಗ್ನಲ್ ಹಸಿರಿನಿಂದ ಕೆಂಪಿಗೆ ತಿರುಗಿದ್ದೇ ವಿಮಾನ ನಿಲ್ದಾಣದ ಕಡೆಗೆ ಹೊರಡುವ ವಾಹನಗಳ ಓಡಾಟ ಕಕ್ಕನೆ ನಿಂತಿತು. ಇದನ್ನೇ ಕಾಯುತ್ತಿದ್ದವರ ಹಾಗೆ ಸ್ಕೂಟರ್ ಒಂದರ ಮೇಲೆ ಬಂದ ಇಬ್ಬರು ಯುವಕರು
ರಸ್ತೆಯ ಒಂದು ಅಂಚಿಗೆ ಉದ್ದವೋ ಉದ್ದವಾಗಿ ಮಲಗಿದ ನೀರಿನ ದೊಡ್ಡ ಪೈಪ್ ಹತ್ತಿರವಾಗಿ ಸ್ಕೂಟರ್ ನಿಲ್ಲಿಸಿ ಪೈಪ್ ಹತ್ತಿ ಚಿಗಿದು ಉರುಳುಳುತ್ತ ಇಳಿದವರ ಹಾಗೆ ರಸ್ತೆ ಅಂಚನ್ನು ಇಳಿದು ನೇರವಾಗಿ 10-12 ಹೂ ಕೆಳದಿದ್ದ ಗುಡಿಸಿಲಿನ ಬಾಗಿಲಿಗೆ ಬಂದು ನಿಂತರು. ಎಲ್ಲೋ ಆಕಾಶದಲ್ಲಿಯ ಚಿಕ್ಕೆಗಳಲ್ಲಿ ದೃಷ್ಟಿನಿಟ್ಟು ನಿಂತಿದ್ದ ಮುಗ್ಧ ಬಾಲೆಯ ಕಾಲುಗಳಷ್ಟೇ ನೆಲದಲ್ಲಿ ಬಂದಿದ್ದವು. ಥೊತ್ತೆಂದು ಹಾಜರಾದ ಅಪರಿಚಿತರು ಕಣ್ಣುಗಳಲ್ಲಿ ಪ್ರತಿಬಿಂಬಗಳಾಗುವ ಮೊದಲೇ ಅವರ ಲೊಬ್ಬರ ಅಂಗೈ ಬಾಯಿ ಮುಚ್ಚಿದ ಬಸಕ್ಕೆ ಕಣ್ಣುಗಳಲ್ಲಿ ಕತ್ತಲೆ ಕವಿ ಹಾಕಿತು. ಕಾಲು ಸೋತು ಬಂದಂತಾಗಿ ನೆಲಕ್ಕೆ ಕುಸಿಯುತ್ತಿದ್ದ ಹೊತ್ತಿಗೆ ಇಬ್ಬರು ಅವಳನ್ನು ಎತ್ತಿ ಗುಡಿಸಿಲಿನ ಒಳಗೆ ಹೊತ್ತು ನಡೆದರು. ಕೈಗಳೆರಡನ್ನು ಕರವಸ್ತ್ರದಲ್ಲಿ ಕಟ್ಟಿದರು. ಬಾಯಿ ಕಣ್ಣುಗಳನ್ನು ಕೂಡ ಕಿರಗಡೆಯ ದಾರ ಬಿಚ್ಚಿ ದರಗಾರು ಇಲ್ಲದವರ ಹಾಗೆ ನಿಷ್ಪಾಪ ಕಾಲುಗಳನ್ನು ಮುಚ್ಚಿದ ಬಟ್ಟೆಯ ಚಿಂತೆಯನ್ನ ಎಳೆದು ಬಿಸುಟ್ಟಿದ್ದೆ. ಏನಾಯ್ತು? ಅದಕ್ಕೆ ಕುರ್ಚಿಯಲ್ಲೇ ನಿದ್ದೆ ಮಾಡಿದ್ದೀರ? ಬರಿ ಹಾಸಿಗೆ ಬಂದು ಮನೆಗೆ ಹೇಗೆ ಓದಿದ್ದೀರಿ? ಯಾತನೆ ಕೂಡ ಇಂತಿಂಥ ರೂಪದಲ್ಲಿ ಬಂದರೆ ಮಾತ್ರ ಕಟ್ಟಿಸಿಕೊಳ್ಳಲು ಸಿದ್ಧರಿದ್ದೇವೆ ಎಂದುಕೊಂಡವರ ಜೋಮು ಹಿಡಿದ ಅಂತಃಕರಣವನ್ನು ಕಲಕಲು ಜಾನಕಿಯ ಸಾವು ಧರಿಸಿಕೊಂಡ ಹೊಸ ರೂಪ ಮನಸ್ಸನ್ನು ವ್ಯಾಪಿಸಿ ನಿಂತ ರೀತಿಗೆ ಮನಸ್ಸೆಲ್ಲವೂ ತತ್ತರಿಸಿ ಹೋಗಿ ಮೊದಲೇ ಹಾಕಿಕೊಂಡು ಬಂದ ಹಂಚಿನ ಪ್ರಕಾರವೇ ಬಂದಂತಿದ್ದ ಸ್ಕೂಟರ್ ಸವಾರರು ಪಶುವಿಗೂ ಕಡೆಯಾಗಿ ಆ ಅಸಹಾಯ ವೇಗದ ಮೇಲೆ ನಡೆಸಿದ ಅತ್ಯಾಚಾರಕ್ಕೆ ನಿಶ್ಚೇಷ್ಟವಾಗಿ ಬಿದ್ದ ಮಗುವನ್ನು ಅಷ್ಟಕ್ಕೆ ಬಿಡದೆ ಚಾಕುವಿನಿಂದ ಇರಿದು ಅಲ್ಲಿಂದ ಓಟ ಕಿತ್ತಿದ್ದರು. ರಕ್ತದ ಮಡುವಿನಲ್ಲಿ ಮಲಗಿದ ಮಗುವನ್ನು ನೋಡಿದಾಗಲೇ ಅಮ್ಮ ಎಂದು ಒದರುತ್ತಾ ನಾನು ಎಚ್ಚರಗೊಂಡದ್ದು. ಕಾಫಿ ಕುಡಿದ್ರು ಹತ್ತಿದ ನಡುಕ ದೂರವಾಗಲೇ ಇಲ್ಲ. ಮೇಜಿನ ಕಡೆಯಿಂದ ಆಗೀಗ ತೆಗೆದುಕೊಳ್ಳುತ್ತಿದ್ದ ಕಾಂಪೋಸಿನ ಗುಳಿಗೆಯೊಂದನ್ನು ಹೊರತೆಗೆದು ನೀರಿನೊಂದಿಗೆ ನುಂಗಿದೆ. ಬೆಳಿಗ್ಗೆ ಎಚ್ಚರವಾದಾಗ ಹೊತ್ತು ಚಲೋ ಏರಿತ್ತು. ಆದರೂ ಹಾಸಿಗೆ ಬಿಟ್ಟು ಏಳುವ ಮನಸ್ಸಾಗಲಿಲ್ಲ. ನಾಷ್ಟ ಮುಗಿಸಿದ್ದೆ ಮಾಹಿಂ ಕಾಡಿಯ ಜೋಪಡಿಯೊಂದರಲ್ಲಿ ನಡೆದ ಅತ್ಯಾಚಾರದ ಬಗ್ಗೆ ಬರೆಯಬೇಕೆಂದುಕೊಂಡವನಿಗೆ ಈಗ ಬೇರೆಯದೇ ಒಂದು ಪ್ರಶ್ನೆ ಎದುರಾಗಿತ್ತು. ಅತ್ಯಾಚಾರಕ್ಕೆ ಬಲಿಯಾದ ಮುಕ್ತ ಬಾಲೆಯ ಸಾವು ತನ್ನಷ್ಟಕ್ಕೆ ಸಾಮಾಜಿಕ ಮಹತ್ವವನ್ನು ಪಡೆದಿದೆ. ಅಂಥದ್ದನ್ನು ಪಡೆಯದೆ ನಮ್ಮ ಅಂತಃಕರಣವನ್ನು ಮುಟ್ಟಿದ್ದೆ. ಸತ್ತವಳ ಕೊಂದವರ ಜಾತಿ ಧರ್ಮ ವರ್ಗ ಅಂತಸ್ತು ಮೊದಲಾದವು ಗೊತ್ತಾಗುವ ಮೊದಲೇ ನಮ್ಮ ಕಣ್ಣುಗಳು ತಟಕ್ಕನೆ ಅನಿಗೂಡಿಯಾವೆ. ಪಕ್ಕನೆ ಹನಿಗೂಡಿ ಬಿಟ್ಟಿದ್ದೆ. ಆದರೆ ಹಾಗೆ ಆಗುವುದು ತಾತ್ವಿಕ ಬೌದ್ಧಿಕ ಕಾಳಜಿಗಳಿಲ್ಲದ ಪೆದ್ದುತನವೆಂದೋ
ಬರೇ ಬೆರಗುಗೊಳಿಸುವುದಕ್ಕೆ ತಂದ ಕೊಲೆ ಎಂದು ತೋರದೇ ಇದ್ದೀತೆ? ಹಾಗಾದರೆ ಸತ್ತವಳ ಯಾವ ಜಾತಿಯವಳ, ಕೊಂದವರು ಯಾವ ಜಾತಿಯವರಾದರೆ, ಇಲ್ಲ ಧರ್ಮದವರಾದರೆ, ಇಲ್ಲ ವರ್ಗದವರಾದರೆ, ಈ ಅತ್ಯಾಚಾರ ಮಹತ್ವಪೂರ್ಣವಾದದ್ದು. ಬರೆಯುವ ಕೈ ಬರೆಯಲು ಕೂರುವ ಮೊದಲೇ ಜೋಮು ಹಿಡಿಯುತ್ತಿದ್ದ ಅನಿಸಿಕೆ, ಬರೆಯುವ ಹುರುಪೇ ನಷ್ಟವಾಗುತ್ತಿದ್ದ ಗಳಿಗೆಯಲ್ಲೇ ಹುಟ್ಟಿ ಬಂದದ್ದು ನಿಮ್ಮೆಲ್ಲರ ಮನಸ್ಸನ್ನು ಕಲಕಿ ಬಿಟ್ಟ ನನ್ನ ಮಹತ್ವಪೂರ್ಣ ಕತೆ ಚಸ್ನಾಲ. ಜಾನಕಿ ಇದ್ದಕ್ಕಿದ್ದ ಹಾಗೆ ಚಸ್ನಾಲಾದ ಕೋರ್ಮೈನುಗಳ ಕಾರ್ಮಿಕನೊಬ್ಬನ ಮಗಳಾಗಿರುತ್ತಿದ್ದಳು. ಚಸ್ನಾಲ ನಾಡಿಗೆ ನಾಡೇ ದೊಡ್ಡ ದೊಡ್ಡ ಪೇಪರ್ಗಳ ಮುಖಾಂತರ ಓದಿ ತಿಳಿದ ದುರಂತ. 300 ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಮಿಕರು ಜೀವಂತ ಜಲಸಮಾಧಿ ಹೊಂದಿದ ಹೃದಯ ವಿದ್ರಾವಕ ಘಟನೆ. ಬೆಳಗ್ಗೆ ಎದ್ದಂತೆ ಸುದ್ದಿ ಸೇವಿಸುವುದು ಚಟವಾಗಿ ಬಿಟ್ಟ ನಾವೆಲ್ಲ ಪೇಪರ್ ಓದುತ್ತಾ ಬ್ರೇಕ್ಫಾಸ್ಟ್ ಸೇವಿಸುವ ಹೊತ್ತಿಗೆ ಮೈ ಗೋಶ್ ಎನ್ನುತ್ತಾ ಬಾಯಿ ಚಪ್ಪರಿಸಲು ಕಾರಣವಾದ ಭೀಕರ ದುರ್ಘಟನೆ. ಸರಿಯಾಗಿ ಎಂದಿದೆ ಎಂದು ಮಾಡಬಹುದು, ಆದರೆ ಕಾರ್ಮಿಕರ ಜೋಪಡ ಪಟ್ಟಿಗಳನ್ನು ನೆನೆದಾಗ ಕಣ್ಣ ಮುಂದೆ ನಿಲ್ಲುತ್ತಿದ್ದದ್ದು ಬಾಂದ್ರಾದ ಜೋಪಡ ಪಟ್ಟಿಗಳೇ. ಈ ಮೊದಲೇ ಬರೆದಿಟ್ಟ ಜೋಪಡ ಪಟ್ಟಿಗಳ ವರ್ಣನೆಯನ್ನು ಏನೇನು ಬದಲಿಸದೆ ಹಾಗೆ ಇರಿಸಲು ನಿಶ್ಚಯಿಸಿದೆ. 2 ರಾತ್ರಿ ಸತತವಾಗಿ ಕೂತು ಭಾಷೆಯಲ್ಲಿ ಹಿಡಿದದ್ದು ಕಣ್ಣಿಗೆ ಕಟ್ಟುವಷ್ಟು ಸ್ಪಷ್ಟವಾಗಿ ಮೂಡಿತ್ತು. ಹಲವಾರು ವರ್ಷಗಳಿಂದ ಇದ್ದರೂ ಅದೇ ಉಪಯೋಗದಲ್ಲ ಎಂದು ಬಿಟ್ಟುಕೊಟ್ಟ ಕಲಿ ಈಗ ನೀರಿನಿಂದ ತುಂಬಿಕೊಂಡಿದ್ದು ಮಕ್ಕಳ ಕಲಿಯಲ್ಲಿ ಈಗ ಇದ್ದರೂ ಅನ್ನುವ ಕೆಲಸ ಸಾಗಿತ್ತು. 360 ಜನ ಎಂದಿನಂತೆಯೇ ಬೆಳಿಗ್ಗೆ ಕಲಿಯಲ್ಲಿ ಇಳಿದು ಕೆಲಸಕ್ಕೆ ತೊಡಗುವಾಗಲೇ ಎರಡೂ ಕಲಿಗಳ ನಡುವೆ ಗೋಡೆ ಬಿಟ್ಟುಬಿಟ್ಟು ಒಂದರೊಳಗೆ ಕಂಠಮಟ್ಟ ತುಂಬಿ ನಿಂತಿದ್ದ ನೀರು ಇನ್ನೊಂದರಲ್ಲಿ ಹರಿಯಬಾರದು ಎನ್ನುವುದರಲ್ಲಿ ಗೋಡೆ ಕುಸಿದು ತೀರಾ ಇಕ್ಕಟ್ಟಾದ ಕಲಿಯೆಲ್ಲ ನೀರಿನಿಂದ ತುಂಬಿ ಪ್ರತಿಯೊಬ್ಬ ಕಾರ್ಮಿಕರು ಕೆಲಸ ಮಾಡುತ್ತಿದ್ದ ಜಾಗದಲ್ಲೇ ಜಲಸಮಾಧಿ ಹೊಂದಿದ್ದ. ನನ್ನ ಸೃಷ್ಟಿಶೀಲತೆಯ ಸರ್ವಸ್ವವನ್ನೂ ಬಳಸಿ ಹುಟ್ಟಿ ಬರುತ್ತಿದ್ದ ದುರಂತದ ವಿವರಗಳು ಒಂದಕ್ಕೊಂದು ಹೊಂದಿಕೊಳ್ಳುತ್ತಿದ್ದ ರೀತಿಗೆ ನಾನೇ ತಕ್ಕಾಗುತ್ತಿದ್ದೆ. ಆಂಧ್ರದಲ್ಲಿ ಎಂತಹದೇ ಸಂಜೆ ಚಸ್ನಾಲಾದಲ್ಲಿ ಕೆಲವರಾದರೂ ಬದುಕಿರಬಹುದೇ? ಒಬ್ಬೊಬ್ಬರೇ ಮೇಲಕ್ಕೆ ಬಂದು ತುತ್ತೆಂದು ಮೋರೆ ತೋರಿಸಬಹುದೇ ಎಂಬ ಜೀವ ಹಿಡಿಯುವ ಆತಂಕದಲ್ಲಿ ಕಾರ್ಮಿಕರ ಕೇರಿಗೆ ಕೇರಿಯೇ ಕಲಿಗಳ ಸುತ್ತ ನೀರು ಅನ್ನ ಕೂಡ ಮರೆತು ಬೆಳಗಿನಿಂದಲೂ ತಮ್ಮ ತಮ್ಮವರ ಹಾದಿ ಕಾಯುತ್ತಾ ನೆರೆದ ದುರ್ದಿನದ ಮುಸ್ಸಂಜೆ. ಜಾನಕಿ ತನ್ನ ಗುಡಿಸಿಲಿನಲ್ಲಿ ಒಬ್ಬಳೆ, ಅವಳ ಉಳಿದ 3 ಮಕ್ಕಳೊಂದಿಗೆ ಅಪ್ಪನ ಹಾದಿ ಕಾಯುತ್ತಾ ಕಲಿಯ ಹತ್ತಿರದಿಂದಲೂ ಇನ್ನೂ ಹಿಂತಿರುಗಿರಲಿಲ್ಲ. 3 ತೊಟ್ಟಿನ ಮುಸ್ಸನ್ನು ಅವಳ ಜೊತೆಗೆ ಬಿಟ್ಟು ಹೋಗಿದ್ದಳು. ಕಥೆಗೆ ವಸ್ತುವಾದ ದುರಂತ ಪ್ರಸಂಗ ನಡೆಯುವ ಒಟ್ಟಿಗೆ ಕೇರಿಯ ಮೇಲೆ ಒದಗಿ ಬಂದ ಆಪತ್ತಿನಿಂದ ಕಂಗಾರಾಗಿ ಚೋಪಡಿಯ ಬಾಗಿಲಲ್ಲಿ ತೀರಾಡಲಿತ್ತು ಅಪ್ಪ ಅಮ್ಮ ಹಾದಿ ಕಾಯುತ್ತಿದ್ದಳು. ಸ್ಕೂಟರ್ ಸವಾರರು ಬಂದದ್ದು ಆಗ ಕಂಡಿದ್ದ ಯಾರ ಕಣ್ಣುಗಳಲ್ಲೂ ನೀರು ತರಿಸಲು ಸಿದ್ಧವಾಗಿ ಮನೆಗೂ ನನ್ನ ಮುತ್ತು ಜಾನಕಿ ಕಥೆಯಾಗಿದ್ದಳು.
ಸ್ನಾನ ಏನೇನು ಬರ್ತಿದ್ದೇನೋ ನನಗೆ ಗೊತ್ತಿರಲಿಲ್ಲ. ಧೈರ್ಯ ಕುಸಿಯುವ ಮೊದಲೇ ಪ್ರಕಟಣೆಗೆ ಕಳಿಸಿದ್ದಷ್ಟು ಗೊತ್ತು. ಕಳಿಸುವ ಮೊದಲು ಇನ್ನೊಮ್ಮೆ ಓದಿ ನೋಡುವ ಧೈರ್ಯವಾಗಿದೆ. ಹೇಗೆ ಬರೆದಿದ್ದೇನೆನ್ನುವುದು ತಿಳಿದದ್ದು ಕೂಡ ಬಹಳ ದಿನಗಳ ನಂತರ ಕಥೆಯನ್ನು ಮೆಚ್ಚಿ ಸಂಪಾದಕರಿಂದ ಪತ್ರ ಬಂದಾಗ. ಕತೆ ಪ್ರಕಟವಾದ ಪತ್ರಿಕೆಯ ಪ್ರತಿಯೊಂದನ್ನು ಹಿಡಿದು ನಮ್ಮ ಮನೆಗೆ ಬಹಳ ದಿನಗಳಿಂದ ಬಂದಿರದ ಮೂವರು ಗೆಳೆಯರು ಒಂದು ದಿನ ಬೆಳಿಗ್ಗೆ ಇದ್ದಕ್ಕಿದ್ದ ಹಾಗೆ ಮನೆಗೆ ನುಗ್ಗಿದ್ದರು. ಬರುವಾಗಲೇ ಉತ್ಸಾಹದ ಗುಲ್ಲೆಬ್ಬಿಸುತ್ತಲೇ ಬಂದಿದ್ದರು. ಒಳಗೆ ಕಾಲಿಡುವ ಪುರುಸತ್ತೇ ಇಲ್ಲ. ಒಬ್ಬೊಬ್ಬರೇ ನನ್ನನ್ನು ಅಪ್ಪಿಕೊಂಡು ಕಂಗ್ರಾಚುಲೇಷನ್ಸ್ ಎನ್ನುತ್ತಾ ಎತ್ತಿ ತೋರಿಸಿದ ಕೈಚೀಲದಲ್ಲಿ ತಂದದ್ದು ಬಿಯರಿನ ಬಾಟ್ಲಿಗಳಾಗಿದ್ದವು. ಜನ್ಮಕ್ಕೆ ಸತ್ತು 3 ತಿಂಗಳಾಗುತ್ತಾ ಬಂದಿದ್ದಷ್ಟೇ. ಮನಸ್ಸಿಗೆ ಕವಿದ ಸೂತಕದ ಭಾವನೆ ಇನ್ನೂ ಕಳೆದಿರಲಿಲ್ಲ. ಅವಳ ಸಾವಿನ ಕಲ್ಪನೆ ಇವರಾರಿಗೂ ಇದ್ದಂತಿರಲಿಲ್ಲ. ಈಗ ಹೇಳುವ ಮನಸ್ಸಾಗಲಿಲ್ಲ. Well, well, at last, ಅಂತು ತೀರ ಹೊಸದಾರಿಯೊಂದನ್ನು ತೆರೆಯುವಂತ ಕತೆ ಬಂತು. ಇದರಲ್ಲೂ ಸಾವಿದೆ ನಿನ್ನ ಇತರ ಕಥೆಗಳಲ್ಲಿ ಎಂದು, ಆದರೆ ಬರಿಯ ಬೆರಗು ಬಳಸುವುದಕ್ಕೆ ತಂದಿರದೆ ಒಂದು ಮೂರ್ತವಾದ ಸಾಮಾಜಿಕ ಸನ್ನಿವೇಶದಲ್ಲಿ ಹುಟ್ಟಿ ಬಂದದ್ದರಿಂದ ಕತೆ ಅರ್ಥಪೂರ್ಣವಾಗಿದೆ. ಇಲ್ಲಿ ಕತೆ ಬರೀ ಕಲಾತ್ಮಕ ಅಚ್ಚುಕಟ್ಟು ತನಕಷ್ಟೇ ಮೀಸಲಾಗಿಲ್ಲ. ಕಾರ್ಮಿಕರ ದುರವಸ್ಥೆ, ಖನಿಗಳ ಒಡೆಯರ ಅಮಾನುಷ ವ್ಯವಹಾರಗಳನ್ನು ವರ್ಣಿಸಿದ ರೀತಿ ಅನನ್ಯವಾಗಿದೆ, ಮಹತ್ವಪೂರ್ಣವಾಗಿದೆ. ಮುಖ್ಯವಾಗಿ ನೀರು ತುಂಬಿದ ಖನಿಯ ವರ್ಣನೆ, ಒಳಗೆ ಸಿಕ್ಕವರು ವಿಲಿವಿಲಿ ಒದ್ದಾಡುತ್ತಾ ಉಸಿರು ಕಟ್ಟಿದಂತಾಗಿ, ಅದನ್ನು ನೆನೆದಾಗ ಕೊರಳ ಸೆರೆಗಳು ಹೇಗೆ ಉಬ್ಬಿಕೊಳ್ಳುತ್ತವೆ ನೋಡು. ನನಗನ್ನಿಸುವ ಮಟ್ಟಿಗೆ ಇಡೀ ಕಥೆಯ ಕಲಾತ್ಮಕ ಸಾಧನೆಯ ಉಚ್ಚಾಂಕವೆಂದರೆ ಎಳೆಯ ಕೂಸಿನ ಮೇಲೆ ನಡೆಯುವ ಲೈಂಗಿಕ ಅತ್ಯಾಚಾರದ ಈ ಕೃತ್ಯ. ಮಹಾಪ್ರತಿಭೆಯ ಸೃಷ್ಟಿಕರ್ತ ಎಷ್ಟೇ ಸಾಧ್ಯವಾಗುವಂಥದ್ದು. ಬರೆಯ ಬಾಯಿ ಮಾತಿಗೆ ಹೇಳುತ್ತೆ, ತುಂಬ ಮಹತ್ವದನ್ನು ಕೊನೆಗೂ ಸಾಧಿಸಿದ್ದೇ. ಮಾತುಗಳ ವೇಗಕ್ಕೆ ಸರಿಯಾಗಿ ಬಿಯರು ಬರಬರನೆ ಖಾಲಿಯಾಗುತ್ತೆ. ಇವರ ಉತ್ಸಾಹದ ಮಾತುಗಳು ಹೆಂಡತಿಯ ಕಿವಿಗೆ ಬೀಳದಿರಲಿ ದೇವರೇ ಎಂದು ಪ್ರಾರ್ಥಿಸಿದೆ. ಜಾನಕಿಯ ಬಗ್ಗೆ ಕತೆ ಬರೆದಿದ್ದು ಅವಳಿಗೆ ಗೊತ್ತಿತ್ತು, ಆದರೆ ಏನು ಬರೆದಿದ್ದೇನೆ ಎನ್ನುವುದು ಗೊತ್ತಿರಲಿಲ್ಲ. ಬಿಯರಿನ ಅಮಲಿನ ಹಾಗೆ ಮಾತಿನಲ್ಲಿಯ ಹುರುಪಿನಲ್ಲಿ ಒಂದು ಶಬ್ದ ಇನ್ನೊಂದರ ಹುಟ್ಟಿಗೆ ಕಾರಣವಾಗುತ್ತಿದ್ದ ಚಮತ್ಕಾರವನ್ನು ಮಾತನಾಡುತ್ತಿದ್ದಂತೆ ತಮ್ಮ ದನಿಯ ಗೌಂದರ್ಯಕ್ಕೆ ತಾವೇ ಮತ್ತರಾಗುತ್ತಿದ್ದ ವಿಕ್ಷಿಪ್ತ ಬಗೆಯನ್ನು ನೋಡಿ ಮೊದಲ ಬಾರಿ ನನ್ನ ಕಥೆಯ ಬಗೆಗೆ ಹೇಸಿಕೆ ಅನ್ನಿಸಿತು. ಜನಕಿ ಇವರೆಲ್ಲರಿಗೂ ಪರಿಚಿತ. ಹುಡು ಹುಡು ಲವಲವಿಕೆಯಿಂದ ಮನೆ ತುಂಬ ಓಡಾಡುತ್ತಾ ಹಲ್ಲು ತೋರಿಸಿ ಗಲ್ಲಗಳಲ್ಲಿ ಕುಣಿಮೂಡಿಸಿ ನಗುತ್ತಾ ಮಾತನಾಡುತ್ತಿದ್ದ ಆ ಮಗು ಇವರೆಲ್ಲರಿಗೂ ಬೇಕಾದವಳಾಗಿದ್ದಳು. ಮನೆಯಲ್ಲಿಲ್ಲವೆಂದು ಬಗೆದಳು. ಮಾತಿನ ಭರದಲ್ಲಿ ಅವಳ ನೆನಪೇ ಆಗಲಿಲ್ಲವೋ.
ಯಾರೂ ಅವಳ ಬಗ್ಗೆ ವಿಚಾರಿಸಲಿಲ್ಲ. ಅವಳ ಸಾವು ಯಾರಿಗೂ ಗೊತ್ತಾಗಲೇ ಇಲ್ಲ. ಯಾಕೋ ನನ್ನ ಮಗು ಮೊದಲ ಬಾರಿಗೆ ಸಾಯುತ್ತಿದ್ದಾಳೆ ಎನ್ನಿಸಿತು. ಆಸ್ಪತ್ರೆಯಲ್ಲಿಯ ಕೊನೆಯ ದಿನ, ಕೊನೆಯ ರಾತ್ರಿ ನೆನಪಿನಲ್ಲಿ ಮರುಕಳಿಸುತ್ತಿದ್ದಾಗ ಹೊಟ್ಟೆ ಹೊರಳುವ ಅನಿಸಿಕೆ. ಅಣ್ಣ, ನನ್ನ ಬಗ್ಗೆ ಒಂದು ಕತೆ ಬರೆಯುತ್ತೀಯ? ಎಂಥ ವಿಶೇಷ ಮಹತ್ವವೂ ಇಲ್ಲದ ಪುಟಾಣಿ ಪ್ರಶ್ನೆಯನ್ನು ಉಸಿರು ಕಟ್ಟಿಸಿ ಇಲ್ಲವಾಗಿಸಿ ಬಿಟ್ಟಿದ್ದವು. ಕೊನೆಗೊಮ್ಮೆ ಬಾಟಲಿಗಳೆಲ್ಲ ಖಾಲಿಯಾಗುತ್ತಾ ಬಂದ ಹಾಗೆ ಮಾತುಗಳು ಕಡಿಮೆಯಾಗುತ್ತಾ ಬಂದಿದೆ. ಗೆಳೆಯರನ್ನೆಲ್ಲ ಕಳಿಸಿ ಕದ ಮುಚ್ಚಿ ಒಳಗೆ ಬಂದವರು. ಕುರ್ಚಿಯೊಂದರಲ್ಲಿ ಕುಸಿದು ಬಿಟ್ಟೆ. ಮಲಗುವ ಕೋಣೆಯಲ್ಲಿದ್ದ ಹೆಂಡತಿಯನ್ನು ನೋಡುವ ಧೈರ್ಯವಾಗಲಿಲ್ಲ. ಗಂಟೆ ಒಂದರ ಮೇಲಾಗಿ ಎಷ್ಟು ಹೊತ್ತು ಹಾಗೆ ಕೂತಿದ್ದೇನೋ ನನಗೆ ತಿಳಿಯಲಿಲ್ಲ. ನಿಮ್ಮ ಗೆಳೆಯರಲ್ಲಿ ಒಬ್ಬನಿಗೂ ಮಗುವಿನ ನೆನಪೇ ಆಗಬಾರದ ಹಾಗೆ ಅದೆಂತ ಕತೆ ಬರೆದಿರೋ? ಅವಳ ಬಗ್ಗೆ ಕತೆ ಬರೆಯುತ್ತೇನೆ ಎಂದು ನಿಮ್ಮ ಗೆಳೆಯರ ಬಿಯರ್ಕೊಂಡು ಪಕೋಡ ತಿಂದು ಸಂತೋಷಿಸುವಂತೆ ಅದು ಹೇಗೆ ಹೊಟ್ಟೆಯ ಮಗುವಿನ ಸಾವನ್ನ ಚಿತ್ರಿಸಿದ್ರೋ? ಮಗುವಿನ ಆಡಿಗೆ ಸಿಟ್ಟಿನಿಂದ ಉಡುಕಚ್ಚಿದ ಆವೇಶಕ್ಕೆ ಉಸಿರುಗಟ್ಟಿ ಮಾತೇ ನಿಂತು ಹೋದ ಅವಳ ಅವಸ್ಥೆಯನ್ನು ನೆನೆಯುತ್ತಿರುವಾಗ ಸರಕ್ಕನೆ ಹೊಡೆದು ಹೋಯಿತು. ಜಾನಕಿಯ ಬಗ್ಗೆ ನೇರವಾಗಿ ಬರೆಯುವುದು ಅಸಾಧ್ಯವಾದಾಗ ನನಗಾದ ಉಸಿರು ಕಟ್ಟಿದ ಅನುಭವವೇ. ನೀರು ತುಂಬಿದ ಖನಿಯೊಳಗೆ ಸಿಕ್ಕವರು ಉಸಿರುಗಟ್ಟಿ ವಿಲಿವಿಲಿ ಒದ್ದಾಡಿ ಸಾಯುವ ಚಿತ್ರಕ್ಕೆ ಜೀವ ಕಳೆ ತುಂಬಿತು ಎನ್ನುವುದು ಮತ್ತು ನನ್ನ ಬರವಣಿಗೆಯ ಬಾಯನ್ನೇ ಕಟ್ಟಿಬಿಟ್ಟ ಜಾಣರು ಹಾಗೂ ಬಾಂದ್ರಾದ ಹೈವೇ ಗುಂಟ ಹರಿದ ನೀರಿನ ಪೈಪು ಕಣ್ಣ ಮುಂದೆ ನಿಂತಾಗ ಚಸ್ನಾಲಾದ ಖನಿ ಹುಟ್ಟಿಕೊಂಡಿತ್ತು ಎನ್ನುವುದು. ಈ ವಿಚಾರದ ಹಿಂದೆಯೇ ಬಂದ ಇನ್ನೊಂದು ವಿಚಾರದಿಂದ ತಲ್ಲಣಿಸಿ ಹಾಸಿಗೆಯಲ್ಲೇ ಎಂದು ಕೂಡಿದೆ. ಕೊನೆಯ ಕಳಿಕೆಯಲ್ಲಿ ಜಾನಕಿ ಮಾಡಿದ ವಿಚಿತ್ರ ಪ್ರಾರ್ಥನೆ ನಮ್ಮ ನೆನಪಿನಲ್ಲಿ ಉಳಿಯುವ ಅವಳ ಪಾಲಿಕೆಯ ಫಲವಾಗಿದೆ. ನಾವು ತನ್ನನ್ನು ಮರೆಯಬಹುದು ಎಂದು ಹೆದರಿಕೊಂಡಳೆ. ಹಾಸಿಗೆಯಲ್ಲಿ ಕುಳಿತಲ್ಲಿ ಹಿಂದೆ ಎಂದೂ ಮಾಡಿರದ ಹಾಗೆ ಕೈ ಮುಗಿದು ಪ್ರಾರ್ಥಿಸಿದೆ. ದೇವರೇ,
ಎಲ್ಲರಿಗೂ ಅನ್ನ ಬಟ್ಟೆ ಇರಲು ಜಾಗ ವಿದ್ಯೆ ಬುದ್ಧಿ ನೌಕರಿ ಇರುವಂತಹ ಜಾತಿಗಳಿಲ್ಲದ ವರ್ಗ ಭೇದವಿಲ್ಲದ ಶೋಷಣೆ ಇಲ್ಲದ ಸುಖಿ ಸಮಾಜ ಹುಟ್ಟಿಬಂದಾಗ ಅದರಲ್ಲಿ ನಮ್ಮ ಚಿಕ್ಕ ಜಾನಕಿಯ ಬಗ್ಗೆ ಕತೆ ಬರೆಯುವ ಬರೆದಾಗ ಪ್ರೀತಿಯಿಂದ ಓದುವ ಜನರೂ ಇರಲಿ ಪ್ರೀತಿಯಿಂದ ಓದುವ ಅಪ್ಪನನ್ನೇ ಅಣ್ಣ ಎಂದು ಕರೆಯುತ್ತಿದ್ದ ನಮ್ಮ ಜಾನಕಿ ರಾತ್ರಿ ಮೊದಲ ಬಾರಿಗೆ ನನ್ನ ಕನಸಿನಲ್ಲಿ ಬಂದು ಸಿಹಿಯಾಗಿ ಹೆಂಡತಿ ಹಾಸಿಗೆಯಲ್ಲಿರಲಿ ಮೋರೆ ತೊಳೆಯುವ ಪುರುಸತ್ತು ಇಲ್ಲದವನ ಹಾಗೆ ಹೆಂಡತಿಯನ್ನು ಹುಡುಕಿ ಅಡಿಗೆಯ ಮನೆಗೆ ಧಾವಿಸಿದೆ. ಅವಳು ಕಂಡಂತೆ ಹಿಂದೊಮ್ಮೆ ನೀನೇ ಹೇಳಿದ್ದೀಯಲ್ಲ, ಅದಕ್ಕೀಗ ನಾನು ಸಿದ್ಧನಾಗಿದ್ದೇನೆ. ನಾಷ್ಟ ಮುಗಿಸಿದ್ದೆ ಹೊರಡೋಣ. ಅನಾಥ ಆಶ್ರಮಕ್ಕೆ ಹೋಗಿ ಒಂದು ಮಗು ತರೋಣ. ಟ್ಯಾಕ್ಸಿ ಶಿವಾಜಿ ಪಾರ್ಕ್ ಅನ್ನು ಸಮೀಪಿಸುತ್ತಿರುವಾಗ ನಾನು ತರಬಹಿಸಿದ್ದು ಹೆಣ್ಣು ಮಗುವೆಂದು ಹೆಂಡತಿಗೆ ಹೇಗೆ ತಿಳಿಸುವುದು ಎಂಬ ವಿಚಾರದಲ್ಲಿ ತೊಡಗಿರುವಾಗ ಅವಳೇ ಕೇಳಿದಳು, ನಾವೀಗ ತರಣ ಹೊರಟಿದ್ದು ಹೆಣ್ಣು ಮಗುವನ್ನು ಗಂಡು ಮಗುವನ್ನು ಎಂಬುದನ್ನು ನೀವು ಹೇಳದೇ ಇಲ್ಲ. ಹೆಣ್ಣು ಮಗುವನ್ನೇ ತರೋಣಾಗದೆ ಅವಳನ್ನು ಜಾನಕಿ ಎಂದೇ ಕರೆಯೋಣ. ಕೊನೆಗೂ ನಮ್ಮ ಮನೆಗೆ ಬಂದದ್ದು ಹೆಣ್ಣು ಮಗು. ಟ್ಯಾಕ್ಸಿಯಲ್ಲಿ ಕುಳಿತು ಮನೆಗೆ ಹಿಂತಿರುಗುವಾಗ ಆರು ದಿನಗಳ ಎಳೆಯ ಜೀವ ಬಿಳಿಯ ಬಟ್ಟೆಯೊಂದರಲ್ಲಿ ಸುತ್ತಿದ ಸಣ್ಣ ಪೊಟ್ಟಣವಾಗಿ ಹೆಂಡತಿಯ ತೊಡೆಗಳ ಮೇಲೆ ಮಲಗಿದ ದೃಶ್ಯ ಇನ್ನೂ ನೆನಪಿನಿಂದ ಮಾಸಿಲ್ಲ. ಈ ಮಗುವನ್ನೇ ತರಲು ಕಾರಣವಾದ ವೃದ್ಧ ದಾದಿಯ ಮಾತುಗಳನ್ನು ಮರೆತಿಲ್ಲ. ದೇವರು ಕಳಿಸಿದ ಹಾಗೆ ಬಂದಿರಿ ನೋಡಿ ಈ ನಿಷ್ಪಾಪ ಜೀವನ ಹುದ್ದೆಯನ್ನು. ಮಾಹಿನ್ ಕಾಡಿಯ ಜೋಬಡ ಪಟ್ಟಿಯ ಇದಿರಿನ ನೀರಿನ ಪಾಯಪತ್ತಿರ ಬಿಟ್ಟು ಹೋಗಿದ್ದರಂತೆ. ಇಷ್ಟು ಸುಂದರವಾಗಿದೆ ನೋಡಿ, ಇಷ್ಟು ಸಣ್ಣ ಮಗುವನ್ನು ನೋಡಿಕೊಳ್ಳುವ ವ್ಯವಸ್ಥೆ ಇಲ್ಲಿ ಇಲ್ಲವೇ ಇಲ್ಲ. ಸತ್ತೇ ಹೋಗಿದ್ದೇನೋ, ಮನೆಗೆ ಹೋಗಿ ಬದುಕಿಸಿಕೊಳ್ಳಿ, ದೈವದಲ್ಲಿದ್ದರೆ ದೊಡ್ಡ ಜೀವವಾಗಿ ಬೆಳೆದಿತ್ತು. ಜಾನಕಿಗೆ ಈಗ 1 ವರ್ಷ. ಬರುವ ರವಿವಾರ ಅವಳ ಮೊದಲ ಹುಟ್ಟುಹಬ್ಬ. ಡಾಕ್ಟರ್ ಆನಂದ ಹಾಗೂ ನರ್ಸ್ ಮೇರಿ ಬಹಳ ಸಂತೋಷದಿಂದ ಬರಲು ಒಪ್ಪಿಕೊಂಡಿದ್ದಾರೆ. ನೀವು ಬನ್ನಿ, ನಮ್ಮಿಬ್ಬರನ್ನು ಮತ್ತೆ ಬದುಕಿನತ್ತ ಮುಖ ಮಾಡಲು ಹಚ್ಚಿದ ಈ ಚೈತನ್ಯವನ್ನ ನೀವು ಮಲಗಿದಲ್ಲೇ ಮಲಗಿರದೆ ಎದ್ದು ಕೂಡಿರಬೇಕು ಎನ್ನುವ, ಕೂರಿಸಿದಲ್ಲೇ ಕೂತಿರದೆ ಎದ್ದು ನಿಲ್ಲಬೇಕು ಎನ್ನುವ, ಪುಟಾಣಿ ಕೈಗಳೆಗಳಲ್ಲಿ ನಾಲ್ಕೂ ದಿಕ್ಕುಗಳನ್ನು ಹಿಡಿಯಬೇಕೆನ್ನುವ ಅವಳ ಹುಮ್ಮಸ್ಸಿನ ಕೇಕೆಯನ್ನ ನೀವು ಕೇಳಿ. ನನ್ನ ಚಸ್ನಾಲ ಕಥೆಯನ್ನು ತಲೆಯ ಮೇಲಿರಿಸಿ ಕುಣಿದಾಡಿದ 3 ಜಾಣರನ್ನು ಕರೆದಿದ್ದೆ.
ಆದರೆ ಅವರನ್ನು ನೀವು ಕಾಣಲಾರಿ. ಚಸ್ನಾಡಾದ ನಂತರ ನಾನು ಕಥೆಯನ್ನೇ ಬರೆಯದೇ ಇದ್ದುದರಿಂದ ನನ್ನ ಮೇಲೆ ಸಿಟ್ಟುಕೊಂಡು ಬೇರೆ ಬೇರೆ ನೆಪ ಹೇಳಿ ತಪ್ಪಿಸಿಕೊಂಡ. ನೀವು ಮಾತ್ರ ಬರದೆ ಚಸ್ನಾಲಾದ ನಂತರದ ಕೃತಿ ನಮ್ಮ ಮನೆಯ ತೊಟ್ಟಿನಲ್ಲಿ ನಗುತ್ತಿರುವುದನ್ನು ನೀವು ಲಿಂಕಿಂಗ್ ರೋಡಿನ ಮೇಲೆ ಪೋಸ್ಟ್ ಆಫೀಸ್ ಇದೆಯಲ್ಲ, ಅದರ ಮಗ್ಗುಲಲ್ಲಿ ಎರಡು ಮಜಲುಗಳ ಒಂದು ಹಳೆಯ ಕಟ್ಟಡವಿದೆ. ಅದರ ತಳಮಜಲೆಯಲ್ಲೇ ನಮ್ಮ ಮನೆ. ಇನ್ಶೂರೆನ್ಸ್ ಏಜೆಂಟ್ರ ಮನೆ ಎಂದರೆ ಯಾರೋ ಹೇಳುತ್ತಾರೆ. ಇನ್ನೂ ಹೆಚ್ಚಿನ ಗುರುತು ಬೇಕಾದರೆ ಮನೆ ಇದರಲ್ಲೇ ಒಂದು ನುಗ್ಗಿ ಮರವಿದೆ. ಸಣ್ಣ ಬಾಳೆಯ ಹೆಣ್ಣು ಸೀತಾಫಲದ ಗಿಡಗಳಿವೆ. ಜಗುನೆಯ ಮೇಲೆ ನಮ್ಮ ಜಾನಕಿಯೇ ಹಚ್ಚಿದ ಗುಲಾಬಿ ಗಿಡಗಳ ಎರಡು ಕುಂಡಗಳಿವೆ. ಅಷ್ಟೆಲ್ಲ ಯಾಕೆ? ಅಂಗಳದಲ್ಲಿ ಒಂದು ನಿಂತರೆ ಸಾಕು. ಒಳಗಿನಿಂದ ಬರುವ ಜಾನಕಿಯ ಉಲ್ಲಾಸದ ಓಂಕಾರ ಕೇಳಿಸುತ್ತದೆ.